ಮೂರು ಪಕ್ಷಗಳ ಎದೆಬಡಿತ ಹೆಚ್ಚಿಸಿದ್ದು ಸುಪ್ರೀಂ ಕೋರ್ಟ್ ಡೆಡ್ಲೈನ್. ಮುಂಬೈನಿಂದ ಓಡೋಡಿ ಬಂದ ಶಾಸಕರು 6 ಗಂಟೆ ಒಳಗೆ ಸ್ಪೀಕರ್ ಕಚೇರಿ ತಲುಪಿದ್ರ ಅಥವಾ ಡೆಡ್ಲೈನ್ ಮಿಸ್ ಮಾಡಿಕೊಂಡ್ರ? ಇಲ್ಲಿದೆ ನೋಡಿ ಈ ಮಾಹಿತಿ. ಸ್ಪೀಕರ್ ಕಚೇರಿಗೆ ಓಡೋಡಿ ಬಂದ ಶಾಸಕರು, ತುದಿಗಾಲ ಮೇಲೆ ನಿಲ್ಲಿಸಿದ ಸುಪ್ರೀಂ ಡೆಡ್ಲೈನ್. ಎಸ್, ಇದು ಯಾವ ವಿಶ್ವಕಪ್ ಕ್ರಿಕೆಟ್ ಮ್ಯಾಚ್ ಕುತೂಹಲಕ್ಕೂ ಕಡಿಮೆ ಇರಲಿಲ್ಲ. ಮೂರು ಪಕ್ಷಗಳ ನಾಯಕರು ಸೇರಿದಂತೆ ಇಡೀ ರಾಜ್ಯದ ಜನತೆಯನ್ನೇ ತುದಿಗಾಲ ಮೇಲೆ ನಿಲ್ಲಿಸಿದ ಪ್ರಸಂಗ ಇದು. ಒಂದೊಂದು ಸೆಕೆಂಡ್ ಕೂಡ ಕೌಂಟ್ ಆಗ್ತಿತ್ತು. ಸಂಜೆ 6 ಗಂಟೆ ಮುಂಚೆ ಸ್ಪೀಕರ್ ಮುಂದೆ ಹಾಜರಾಗಿ ರಾಜೀನಾಮೆ ತಿರಸ್ಕರಿಸಿದ ಸ್ಪೀಕರ್ ಕ್ರಮ ಪ್ರಶ್ನಿಸಿ ಅತೃಪ್ತರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಇಂದು ಬೆಳಗ್ಗೆ ವಿಚಾರಣೆ ನಡೆಸಿದ ನ್ಯಾಯಾಲಯ ಅತೃಪ್ತರಿಗೆ ಡೆಡ್ಲೈನ್ ಕೊಡ್ತು. ಸಂಜೆ 6 ಗಂಟೆಯೊಳಗೆ ಸ್ಪೀಕರ್ ಮುಂದೆ ಹಾಜರಾಗಿ ಮತ್ತೆ ರಾಜೀನಾಮೆ ಸಲ್ಲಿಸುವಂತೆ ಸೂಚಿಸಿತು. ಇದು ಇಡೀ ದೇಶದ ಗಮನ ಸೆಳೆಯಿತು. ಇಪ್ಪತ್ತು ನಿಮಿಷಕ್ಕೂ ಮೊದಲು ಲ್ಯಾಂಡಿಂಗ್. ಮುಂಬೈನಿಂದ ಹೊರಟು ಬಂದು ಅತೃಪ್ತರು ಬೆಂಗಳೂರಲ್ಲಿ ಲ್ಯಾಂಡ್ ಆಗಿದ್ದು ಸಂಜೆ 6 ಗಂಟೆಗೆ ಕೇವಲ 20 ನಿಮಿಷ ಮೊದಲು, ಅಂದ್ರೆ ಸಂಜೆ 5 ಗಂಟೆ 40 ನಿಮಿಷಕ್ಕೆ ಎರಡು ವಿಮಾನಗಳ ಮೂಲಕ ಎಚ್ಎಎಲ್ ವಿಮಾನ ನಿಲ್ದಾಣಕ್ಕೆ ಬಂದಿಳಿದಾಗ ಡೆಡ್ಲೈನ್ಗೆ ಕೌಂಟ್ಡೌನ್ ಶುರುವಾಗಿತ್ತು. 13 ಕಿಲೋಮೀಟರ್ 15 ನಿಮಿಷ. ಎಚ್ಎಎಲ್ ನಿಂದ 13 ಕಿಲೋಮೀಟರ್ ದೂರದಲ್ಲಿದ್ದ ವಿಧಾನಸೌಧವನ್ನ ಕೇವಲ 15 ನಿಮಿಷದಲ್ಲಿ ತಲುಪೋದು ಸವಾಲಾಗಿತ್ತು. ವಿಮಾನದಿಂದ ಇಳಿದ ತಕ್ಷಣ ಬಸ್ ಏರಿದ 10 ಅತೃಪ್ತ ಶಾಸಕರನ್ನ ಪೊಲೀಸರು ಬಿಗಿ ಬಂದೋಬಸ್ತ್ ಜೀರೋ ಟ್ರಾಫಿಕ್ ಮೂಲಕ ಕರೆತಂದ್ರು. ಶಾಸಕರಿಗೆ ಭದ್ರತೆ ಒದಗಿಸುವಂತೆ ಸುಪ್ರೀಂ ಕೋರ್ಟ್ ಸೂಚಿಸಿತ್ತು. ತುದಿಗಾಲ ಮೇಲೆ ನಿಲ್ಲಿಸಿದ ಸನ್ನಿವೇಶ. ಹೆಚ್ಎಎಲ್ನಿಂದ ಹೊರಟ ಬಸ್ ವಿಧಾನಸೌಧದತ್ತ ಆಗಮಿಸುತ್ತಿದ್ದಾಗ ಪ್ರತಿ ಕ್ಷಣವೂ ಮಹತ್ವದ್ದಾಗಿತ್ತು. ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ ನಾಯಕರಲ್ಲಿ ಎದೆಬಡಿತ ಹೆಚ್ಚಿಸಿತ್ತು. ಇಡೀ ರಾಜ್ಯದ ಜನರನ್ನು ತುದಿಗಾಲ ಮೇಲೆ ನಿಲ್ಲಿಸಿತ್ತು. ಒಂದು ವೇಳೆ 6 ಗಂಟೆ ಒಳಗೆ ಸ್ಪೀಕರ್ ಕಚೇರಿ ತಲುಪದಿದ್ರೆ ಮುಂದೆ ಏನಾಗುತ್ತೆ ಅಂತ ಎಲ್ಲೆಡೆ ಚರ್ಚೆಯಾಗ್ತಿತ್ತು. 6 ಗಂಟೆಗೆ ತಲುಪದ ಶಾಸಕರು ಏನೇ ಮಾಡಿದ್ರು, ಎಷ್ಟೇ ವೇಗವಾಗಿ ಜೀರೋ ಟ್ರಾಫಿಕ್ ನಲ್ಲಿ ಬಂದರೂ ಸುಪ್ರೀಂ ಕೋರ್ಟ್ ಡೆಡ್ಲೈನ್ ನಂತೆ 6 ಗಂಟೆಗೆ ಸ್ಪೀಕರ್ ಕಚೇರಿಗೆ ಅತೃಪ್ತರು ತಲುಪಲೇ ಇಲ್ಲ. ಶಾಸಕರಿದ್ದ ಬಸ್ ವಿಧಾನಸೌಧ ತಲುಪಿದಾಗ 6 ಗಂಟೆ ಮೀರಿ ಹೋಗಿತ್ತು. ಬಸ್ ನಿಂದ ಇಳಿದ ಶಾಸಕರು ಅಯ್ಯೋ ಟೈಮ್ ಆಗೋಯ್ತಲ್ಲ ಅಂತ ಸ್ಪೀಕರ್ ಕಚೇರಿಯತ್ತ ಓಡೋಡಿ ಹೋಗ್ತಿದ್ದ ದೃಶ್ಯ ಎಲ್ಲರಲ್ಲೂ ನಗೆ ಉಕ್ಕಿಸಿತ್ತು. ಗ್ರೇಸ್ ಟೈಮ್. ಭಾರಿ ಭದ್ರತೆಯೊಂದಿಗೆ ಶಾಸಕರು ವಿಧಾನಸೌಧದತ್ತ ಬರ್ತಿದ್ದಾರೆ ಎಂಬ ಸುದ್ದಿಯನ್ನ ಪೊಲೀಸರು ಸ್ಪೀಕರ್ಗೆ ಮುಟ್ಟಿಸಿದ್ರು. 6 ಗಂಟೆ ಒಳಗೆ ಬರಲು ಸಾಧ್ಯವಿಲ್ಲ ಅಂತ ಗೊತ್ತಾದಾಗ ಸ್ಪೀಕರ್ 10 ನಿಮಿಷ ಹೆಚ್ಚುವರಿ ಟೈಮ್ ನೀಡಿದ್ರು. ಕೊನೆಗೂ ಸ್ಪೀಕರ್ ಮುಂದೆ ಹಾಜರಾದ ಶಾಸಕರು ರಾಜೀನಾಮೆ ಸಲ್ಲಿಸಿದ್ರು. ರಾಜೀನಾಮೆ ಬರೆದರು. ಈಗಾಗಲೇ ರಾಜೀನಾಮೆ ಪತ್ರ ತಿರಸ್ಕೃತಗೊಂಡಿದ್ರಿಂದ ಕೆಲ ಶಾಸಕರು ಸ್ಪೀಕರ್ ಕಚೇರಿಗೆ ತಮ್ಮ ಖಾಲಿ ಲೆಟರ್ ಹೆಡ್ ತಂದಿದ್ರು. ಹೇಗೆ ರಾಜೀನಾಮೆ ಪತ್ರ ಬರೀಬೇಕು ಅಂತ ಸ್ಪೀಕರ್ ಅವರನ್ನೇ ಕೇಳಿ ಬರೆದು ಸಲ್ಲಿಸಿದ್ರು. ಸುಮಾರು 45 ನಿಮಿಷ ವಿಚಾರಣೆ. ಸ್ಪೀಕರ್ ಕಚೇರಿಯಲ್ಲಿ ಸುಮಾರು 45 ನಿಮಿಷಗಳ ಕಾಲ ಅತೃಪ್ತರ ವಿಚಾರಣೆ ನಡೆಯಿತು. ನಿಯಮಾವಳಿ ಪ್ರಕಾರ ತಮ್ಮ ಮುಂದೆ ಹಾಜರಾಗಿ ರಾಜೀನಾಮೆ ಪತ್ರ ಸಲ್ಲಿಸಿದವರ ವಿಚಾರಣೆ ನಡೆಸಿದ ಸ್ಪೀಕರ್ ಶಾಸಕರನ್ನ ಕಳುಹಿಸಿಕೊಟ್ರು. ಬಳಿಕ ಅತೃಪ್ತರು ಮತ್ತೆ ಮುಂಬೈ ಕಡೆ ಪಯಣಿಸಿದ್ರು. ವಿಪ್ ಜಾರಿಗೊಳಿಸಿದ ದೋಸ್ತಿ ನಾಯಕರು. ಇತ್ತ ಸರ್ಕಾರ ಉಳಿಸಿಕೊಳ್ಳಲು ಕಾಂಗ್ರೆಸ್ ಅಂತಿಮ ದಾಳ ಉರುಳಿಸಿತು. ಅತೃಪ್ತರು ಸ್ಪೀಕರ್ ಮುಂದೆ ಹಾಜರಾಗಿ ರಾಜೀನಾಮೆ ಸಲ್ಲಿಸೋದಕ್ಕೂ ಮೊದಲೇ ನಾಳೆ ಸದನಕ್ಕೆ ಹಾಜರಾಗುವಂತೆ ವಿಪ್ ಜಾರಿಗೊಳಿಸಿದ್ರು. ಶಾಸಕರ ಭವನದಲ್ಲಿರುವ ಶಾಸಕರ ಕೊಠಡಿಗಳ ಬಾಗಿಲಿಗೆ ವಿಪ್ ಅಂಟಿಸಿ ಬಂದ್ರು. ಇದರಿಂದ ವಿಪ್ ಜಾರಿ ಬಳಿಕ ರಾಜೀನಾಮೆ ಸಲ್ಲಿಸಿದ ಶಾಸಕರ ಮೇಲೆ ಅನರ್ಹತೆ ತೂಗುಗತ್ತಿ ತೂಗುತ್ತಿದೆ. ಸ್ಪೀಕರ್ ಕ್ರಮದ ಮೇಲೆ ಅತೃಪ್ತರ ಭವಿಷ್ಯ ನಿಂತಿದೆ. ನ್ಯೂಸ್ ಡೆಸ್ಕ್, ಟಿವಿ 5.